ಯಾವಾಗ ಬಂದೆ? ಈಗ ಬಂದೆನಾ ಅಣ್ಣ? ನೀವು ಒಬ್ಬನೇ ಬಂದಿ ನಿನ್ನ ದೋಸ್ತಲ್ಲಿ? ಅವನ ಅವ್ರ ದೇವರ ಧ್ಯಾನದಲ್ಲಿ ಇರಬೇಕು ಬಿಡು. ಹೌದಾ? ಯಾರು ಅವ್ರ ದೇವರು? ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್ ಅಂತ ಕರೆದು ಅವರ ಎದೆ ಮೇಲೆ ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ ಅಂತ ಯಾರು ಹಚ್ಚಾಕೊಂಡಿದ್ದಾರೆ? ಹಾಂ, ಡಿ ಬಾಸ್. ಅವರೇ ಡಿ ಬಾಸ್, ಅವನ ದೇವರು. ಮಚ್ಚಾ, ಇನ್ನೂ ಎದ್ದಿಲ್ವೇನು? ಮತ್ತೆ ಈಗ ಬಂದೇನೋ, ಬಾ ಕೂತ್ಕೋ ಬಾ. ಈ ನಿನ್ನ ದೇವ್ರನ್ನ ನೋಡಿದೆ ನಿಂಗೆ ಬೆಳಕೆ ಆಗಲ್ವಾ? ಹೌದು, ಈ ದೇವ್ರನ್ನ ನೋಡಿದೆ ನನಗೆ ಬೆಳಕೇ ಇಲ್ಲ. ಪ್ರತಿದಿನ ಈ ದೇವ್ರ ಮುಖ ನೋಡೇ ನನ್ನ ಜೀವನನ ರೂಪಿಸ್ಕೊಳ್ಳೋದು, ಈ ದೇವ್ರ ಮುಖ ನೋಡೇ ನಾನು ಮುಂದೆ ಹೆಜ್ಜೆ ಇಡೋದು. ಈ ದೇವರಿಂದನೇ ನಾನು, ಈ ದೇವ್ರಿಗೋಸ್ಕರ ನಾನು ಇರೋದು. ಯಾವಾಗಲೂ ಡಿ ಬಾಸ್ ಅಂತೀಯಲ್ಲ, ಈ ಡಿ ಬಾಸ್ ನಿಮಗೋಸ್ಕರ ಏನು ಮಾಡಿದ್ದಾರೆ? ನಮಗೋಸ್ಕರ ಏನು ಮಾಡಿದಾರ? ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾರೆ ಗೊತ್ತಾ, ನನ್ನ ಫ್ಯಾಮಿಲಿ ಬೇಕಾದರೂ ಬಿಟ್ಬಿಡ್ತೀನಿ, ಅಭಿಮಾನಿಗಳು ನಾನು ಯಾವತ್ತೂ ಬಿಡಲ್ಲ ಅಂತ. ಅವ್ರು ಹೇಳಬೇಕು ನಾನು ಹಾಗಿರ್ತೀನಿ, ಇಷ್ಟು ಸಾಕಲ್ವಾ? ಆಯ್ತು ನಡಿ, ಹೋಗೋಣ. ಸ್ವಲ್ಪ ಕೂತ್ಕೋ, ಫ್ರೆಶ್ ಆಗಿ ಬರ್ತೀನಿ. ಡಿ ಬಾಸ್ ಸಖತ್ತಾಗಿ ಕಾಣ್ತಿದ್ದಾರಲ್ಲ, ಮೊದಲೇ ಯಾರವರು ಬಾಸು ನಮ್ಮ ಡಿ ಬಾಸು ಹಿಡ್ಕೊಳ್ಳಿ. ಅಲ್ಲಿ ನೋಡೋಣ ಏನು ಅನ್ಸುತ್ತಾರೆ. ಏ, ಫೋಟೋ ಕಿತ್ತಾಕ್ರೋದ್ನ? ಹಾ ಬೇಡಣ. ಕಿತ್ತಾಕ್ತಿರೋ? ನಾನೇ ಕಿತ್ತಾಕ್ಲು, ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಏನು ಅನ್ಸಂಗಿಲ್ಲ ಅಂತ? ಮೊದಲು ಕಿತ್ತಾಕದ್ನ? ಬೇಡಣ, ನೀವು ಕಿತ್ತಾಕೋ ಹೇಳ್ತಾರೋ ಡಿ ಬಸ್ ಫೋಟೋನ ಅಂತದ್ರಲ್ಲಿ. ಇಲ್ಲಿ ಇವ್ರನ್ನ ದೇವ್ರ ಥರ ಪೂಜೆ ಮಾಡೋ ಒಬ್ಬ ಭಕ್ತ ಇದ್ದಾನೆ. ಯಾರು ಅವನು? ಅವನಿಗೆ ನನ್ನ ಮುಂದೆ ಬಂದಿಲ್ಲ ಕೇಳು, ಸೈಡ್ ಬಾ. ಬಂದ ನೋಡು ಡಿ ಬಾಸ್ ಭಕ್ತ. ಬಾಸ್, ನಿಮ್ಮ ಸೆಲೆಬ್ರಿಟಿಗಳು ಇರೋ ತನಕ ನಿಮ್ಮ ಫೋಟೋ ಕೆಳಗೆ ಬೀಳೋಕೆ ನಾವು ಬಿಡೋದಿಲ್ಲ. ಯಾರು ನೀನು? ಬದುಕಿಗೆ ಚಾಲೆಂಜ್ ಹಾಕಿ ಗೆದ್ದು ಬಂದಿರೋ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿ ನಾನು. ಮುಟ್ಟಿರೋದು ಸಾಮಾನ್ಯ ವ್ಯಕ್ತಿ ಫೋಟೋ ಅಲ್ಲ, ಅಭಿಮಾನಿಗಳು ಅವ್ರನ್ನ ದೇವ್ರ ಥರ ಪೂಜೆ ಮಾಡೋ ಆರಾಧ್ಯ ದೈವನ್ನ. ನೋಡು, ನೀನು ಬಂದು ನನ್ನೇ ಒಂದು ಎರಡೇಟ್ ಹೊಡೆದು ಹೋಗಿಬಿಟ್ಟಿದ್ದೆ, ನೀನು ಬಿಟ್ಬಿಡ್ತಿದ್ದೆ. ಹೋಗಿ ಹೋಗಿ ನಮ್ಮ ಡಿ ಬಾಸ್ ಫೋಟೋಗೆ ಕೈ ಹಾಕಿದ್ಯಾ, ನೀನು ಹಾಗೆ ಬಿಟ್ಬಿಡೋಕ್ಕಾಗುತ್ತಾ? ಸುಮ್ಮನೆ ನಮಸ್ಕಾರ ಮಾಡಿ ಹೋಗು. ಏನು ನಮಸ್ಕಾರನ? ಅದು ನಾನು ಮಾಡಲ್ಲ, ಏನು ಮಾಡ್ತೀಯ? ನಿನ್ನ ಹಾಗೆ ಬಿಟ್ಟರೆ ನಮ್ಮ ಡಿ ಬಾಸ್ ಅಭಿಮಾನಿಗಳು ನನ್ನ ಕೇಳ್ತಾರೆ, ಡಿ ಬಾಸ್ ಅಭಿಮಾನಿಯಾಗಿ ನೀ ಅವ್ನು ಹಾಗೆ ಬಿಟ್ಬಿಡೋದಾ ಅಂತ. ಅಣ್ಣ, ಇವಣ ಅವಲಕ್ಕ ಹೊಡೆದು ಬಿಸಾಕಿ ಇವಣ. ನಾವು ಸುಮ್ಮನೆ ಯಾರು ತಂಟೆಗೆ ಹೋಗಲ್ಲ, ನಮ್ಮ ಡಿ ಬಾಸ್ ತಂಟೆಗೆ ಬಂದರೆ ಅದು ಯಾರೇ ಆಗಲಿ ನಾವು ಬಿಡಲ್ಲ. ಏ, ನಾನು ನಮಸ್ಕಾರ ಮಾಡಲಕ್ಕನು, ಏನು ಹೊಡಿತೀಯ? ಯಾರ ಜೊತೆ ಕಿರಿಕ್ ಮಾಡ್ಕೊಂಡು? ತಪ್ಪಾಯ್ತು, ನಮಸ್ಕಾರ, ನಮಸ್ಕಾರ.
ಇವನು ಹೀಗೆ? ಒಬ್ಬ ಹೀರೋಗೆ ಹೀಗೆ ಅಭಿಮಾನಿ ಆಗಿರ್ಬೇಕು. ಅಮ್ಮ ಸುಸ್ತಾಯ್ತು. ನಿಂಗೇನು ತಲೆಯೋದು ಕೆಟ್ಟಿದೆಯಾ? ಅವನ ನಮಸ್ಕಾರಕ್ಕೋಸ್ಕರ ಅವನ ಜೊತೆ ಕಿರಿಕ್ ಮಾಡ್ಕೊಂಡಿದ್ದೆಯಾ? ಬುದ್ಧಿ ಬೇಡವಾ, ನಿನಗೇನಾದರೂ ಆಗಿದ್ರೆ ಏನು ಮಾಡ್ತಿದ್ದೆ? ನೀ ಡಿ ಬಾಸ್ ಅಭಿಮಾನಿ ಅಂತ ನನಗಷ್ಟೇ ಅಲ್ಲ, ಇಡೀ ಕರ್ನಾಟಕ ಗೊತ್ತು. ಈಗ ನಿಮ್ಮ ಅಪ್ಪ ಅಮ್ಮನ ಪುಟ್ಟಕ್ಕೆ ತೆಗೆದ್ರೆ ಏನು ಮಾಡ್ತಿದ್ದೆ? ಯಾಕೆ ಸುಮ್ಮನೆ ಅದೇ, ಈಗ ಮಾತಾಡು. ಯಾಕೆ ಅವ್ರು ಮಾತ್ರ ನಮ್ಮವರು, ಇವ್ರು ನಮ್ಮವರಲ್ಲ ಅಂತಾನೆ? ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ಬೋದು, ಇವ್ರಿಗೋಸ್ಕರ ಏನು ಮಾಡಬಾರ್ದ? ಅದು ಹಾಗಲ್ಲ ಕಣೋ. ಒಬ್ಬ ಹೀರೋ ನಮಗೋಸ್ಕರನೇ ಅವನು ಸಿನಿಮಾ ಮಾಡೋದು, ನಮಗೋಸ್ಕರನೇ ಎಂಟರ್ಟೈನ್ಮೆಂಟ್ ಮಾಡೋದು, ನಮಗೋಸ್ಕರನೇ ಹಗಲು ರಾತ್ರಿ ಕಷ್ಟಪಡೋದು, ಅಭಿಮಾನಿಗಳು ಖುಷಿಯಾಗಿರಬೇಕು ಅಂತ. ನಾವು ಡಿ ಬಾಸ್ ಅಭಿಮಾನಿಗಳು ಹೇಗೆ ಗೊತ್ತಾ? ಡಿ ಬಾಸ್ ಸಿನಿಮಾ ರಿಲೀಸ್ ಆದರೆ ಥಿಯೇಟರ್ ಹೊರಗಡೆ ಹಾಲ್ ಸುರಿ, ಪಟಾಕಿ ಹಚ್ಚಿ, ಕ್ಲಾಸಲ್ಲಿ ಎಂಟ್ರಿ ಕೊಟ್ಟರೆ ಚಪ್ಪಾಳೆ ಹೊಡೆದು, ಮಾಸಲ್ಲಿ ಎಂಟ್ರಿ ಕೊಟ್ಟರೆ ವಿಜಿಲ್ ಹಾಕಿ, ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತ ಜೈಕರ್ ಹಾಕಿ ನಮ್ಗೆ ಅಭ್ಯಾಸ. ಹೌದು, ನಿಮ್ಮ ಡಿ ಬಾಸ್ನ ಯಾವಾಗಲೂ ಕಾಂಟ್ರವರ್ಸಿ ಮಾಡ್ತಾರಲ್ಲ, ಯಾಕೆ? ಅದ ಜನಗಳು ಹೇಗಂದರೆ, ಡಿ ಬಾಸ್ ಅವರು ಒಳ್ಳೇದು ಮಾಡಿದ್ರೆ ಯಾರಿಗೂ ಕಾಣಲ್ಲ, ಆದರೆ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ಸಾಕು ಅದಾಗಲೇ ಕಾಣುತ್ತೆ. ದರ್ಶನ್ ಅವ್ರನ್ನ ಕನ್ನಡ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿ ಅಂತ ಹೇಳ್ತಾರೆ. ನಮ್ಮ ಬಾಸ್ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತೆ, ಮುಂದೆ ನುಕ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆ ಗೊತ್ತಾ? ನನ್ನ ಅಭಿಮಾನಿಗಳು ನನ್ನ ಜೊತೆ ಇದ್ದಾರೆ ಅಂತ. ನಾನು ಖುಷಿಯಾಗಿದ್ದಾಗ ಅವರು ಬರಲ್ಲ, ನಾನು ಕಷ್ಟಲಿದೆ ಅಂತ ಗೊತ್ತಾದ ತಕ್ಷಣ ನನ್ನ ಮುಂದೆ ಬಂದು ಹಿಂದೆ ನಿಂತಿರ್ತಾರೆ. ನಾವು ಅಭಿಮಾನಿಗಳು ಹೇಗೆ ಗೊತ್ತಾ? ನಮ್ಮ ಬಾಸ್ನ ಎಷ್ಟೇ ಕಾಂಟ್ರವರ್ಸಿ ಮಾಡಿದ್ರು, ಅವ್ರನ್ನ ಕೆಳಗೆ ಬೀಳ್ಸೋಕೆ ನೋಡಿದ್ರು, ನಾವು ಅವ್ರನ್ನ ಕೆಳಗೆ ಬಿಡಕ್ಕೆ ಬಿಡಲ್ಲ. ಅವ್ರನ್ನ ಕೆಳಗೆ ಬೀಳಿಸೋದಿರಲಿ, ಅವ್ರ ಪೋಸ್ಟರ್ ಸಹ ಕೆಳಗೆ ಬಿಡೋಕ್ಕೆ ನಾವು ಬಿಡೋದಿಲ್ಲ. ಮೆಸ್ದೆ ಕಣು, ಆಯಿತು ಬರ್ತೀನಿ. ಆ ನನ್ನ ಮಗ ಎಲ್ಲರ ಮುಂದೆ ಹೊಡೆದು ನಮಸ್ಕಾರ ಮಾಡಿಸೇ ಬಿಟ್ಟ, ಅವನ್ನ ಸುಮ್ಮನೆ ಬಿಡಬಾರ್ದು. ಏನು ಮಾಡ್ತೀರಾ? ಯಾರು ನೀನು? ನಾನು ಅದೇ ಥರ ಡಿ ಬಾಸ್ಗೋಸ್ಕರ ಅವನ ತಾಗ ಒದೆ ತಿಂದಿದ್ದು. ಅದೇನೂ ಗೊತ್ತಿಲ್ಲ, ಡಿ ಬಾಸ್ ವಿಷಯ ಬಂದರೆ ಅವನು ಬೆಂಕಿ ಹಾಕ್ತಾನೆ. ಆ ಬೆಂಕಿನ ನಾವು ಆರಿಸ್ಬೇಕು. ನಮ್ಮ ಹತ್ರ ಇರೋದು ಒಂದೇ ದಾರಿ, ಅವ್ನು ಡಿ ಬಾಸ್ಗೋಸ್ಕರ ಪ್ರಾಣ ಕೊಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ. ನಾವು ಆ ಪ್ರಾಣನ ಕೇಳ್ಬಿಟ್ರಿ. ಎಸ್, ಇದೇ ನಮ್ಮ ಸರಿಯಾದ ದಾರಿ, ನಡೆ ಹೋಗೋಣ. ಏನನ್ನ ನಿನ್ನ ಪ್ರಾಣ ಲೆಕ್ಕಿಸ್ತೇವನ ಹಾಗೆ ಹೊಡೆದ್ಬಿಟ್ಟೆ? ನೋಡ್ತಮ್ಮ, ನಾನು ಹುಟ್ಟಿರೋದೇ ಡಿ ಬಾಸ್ಗೋಸ್ಕರ, ನಾನು ಬದುಕ್ತಾ ಇರೋದೇ ಡಿ ಬಾಸ್ಗೋಸ್ಕರ. ಯಾಕೆ ಗೊತ್ತಾ? ಅವ್ರಿಗೆ ಎಷ್ಟೇ ನೋವಿದ್ರೂ ನಾನು ಅಭಿಮಾನಿಗೋಸ್ಕರನೇ ಇರೋದು, ನಾನು ಅಭಿಮಾನಿಗೋಸ್ಕರ ಸಿನಿಮಾ ಮಾಡೋದಂತ ಹೇಳಿ ಅವ್ರ ಎದೆ ಮೇಲೆ ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ ಅಂತ ಅಚ್ಚಿ ಹಾಕಿದ್ದಾರೆ ನೋಡು. ಅವ್ರು ನಮಗೋಸ್ಕರ ಇಷ್ಟು ಪ್ರೀತಿ ಮಾಡುವಾಗ ನಾವ್ಯಾಕೆ ಅವ್ರಿಗೋಸ್ಕರ ಏನೂ ಮಾಡಬಾರ್ದು? ಕರೆಕ್ಟ್ ನಾನು ಹೇಳೋದು. ಒಂದು ವೇಳೆ ನನ್ನ ಬಗ್ಗೆ ಯಾರಾದರೂ ಏನಾದರೂ ಅಂದರೆ ನಾನು ತಡ್ಕೋತೀನಿ, ಆದರೆ ನಮ್ಮ ದೇವ್ರ ಬಗ್ಗೆ ಅಂದರೆ ನಾನು ತಡ್ಕೊಳ್ಳಲ್ಲ. ನಮ್ಮ ಡಿ ಬಾಸ್ ಅಂದರೆ ನಮಗೇನೋ ಒಂದು ಖುಷಿ. ನಾನು ಎಷ್ಟೇ ನೋವಲ್ಲಿದ್ದರೂ ಅವ್ರನ್ನ ನೋಡಿದ ತಕ್ಷಣ ನಾನು ನೋವೆಲ್ಲ ಮರಿತೀನಿ. ಏನಾದ್ರು ಪೊಟ್ಟು ಮುಟ್ಟಕ್ಕೆ ಬಂದರೆ ನಾನು ಬಿಡ್ತೀನ. ನಿನ್ನಿಂದ ತುಂಬ ಕಲಿಬೇಕಣ. ಯಾಕ್ರು ಮತ್ತೇವನ ಹತ್ರ ಒದೆ ತಿನ್ನಕ್ ಬಂದ್ರ? ಅವನ ಹತ್ರ ಒದೆ ತಿನ್ನಕ್ ನಮ್ಗೇನು ತಲೆ ಕೆಟ್ಟಿದೆಯಾ? ಅವನ್ನ ಹೊಡೆದು ಹೋಗಕ್ ಬಂದಿದ್ದೀವಿ. ಏಯ್, ಇಲ್ಲಿ ನಿಂತಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಕನು, ಇವ್ನು ಮುಟ್ಬೇಕಂದ್ರೆ ಎಷ್ಟು ಜನ ಮುಟ್ಟು ಬಂದರೂ ಆಗಲ್ಲ. ಸ್ವಲ್ಪ ಇರು ಮರಿ, ನಾವು ಮಾತಾಡ್ತಿದ್ದೀವಲ್ಲ, ನೀ ಯಾವಾಗಲೂ ಡಿ ಬಾಸ್ ಡಿ ಬಾಸ್ ಅಂತೀಯಲ್ಲ. ನೀನು ನಿಮ್ಮ ಡಿ ಬಾಸ್ಗೋಸ್ಕರ ಏನು ಬೇಕಾದ್ರು ಮಾಡ್ತೀಯ ತಾನೆ? ಹೌದು. ಹಾಗಾದರೆ ನಿನ್ನ ಪ್ರಾಣ ಕೊಟ್ಬಿಡು. ಏ ಬೇಡ, ಅವ್ರ ಮಾತು ಕೇಳಬೇಡ ಪ್ಲೀಸ್, ನಿನ್ನ ಕೈ ಮುಗ್ತೀನಿ. ಅವ್ರು ಕೇಳ್ತಿರೋದು ನನ್ನ ಪ್ರಾಣ ಅಷ್ಟೇ, ನೀನೇನು ತಲೆ ಕೆಡಿಸ್ಕೋಬೇಡ. ಇನ್ನೊಂದು ಜನ್ಮವಿದ್ರೆ ನಿನ್ನ ಗೆಳೆಯನ್ನ ಹುಟ್ಟು ಬರ್ತೀನಿ. ಏ ಬೇಡ ಕಣು, ಪ್ಲೀಸ್ ಬೇಡ ಬೇಡ, ನೀವಾದರೂ ಇವರು ಪ್ಲೀಸ್. ನಾವು ಆವಾಗಲೇ ಹೇಳಾಯ್ತು ಪ್ರಾಣ ಕೊಡು ಅಂತ, ಕೊಟ್ಟು ಮತ್ತು ತಪ್ಪನಲ್ಲ. ಅವನು ಪ್ರಾಣ ಕೊಡಲಿಲ್ಲ ಅಂದರೆ ಅವ್ನು ಡಿ ಬಾಸ್ ಅಭಿಮಾನಿನೇ ಅಲ್ಲ. ಏ, ಸಾವಿನ ಜೊತೆನೇ ಸಮ ಹೋರಾಡೋ ಜಾಯಮಾನ ನಮ್ಮದು. ಈ ಜೀವನನೇ ನಮ್ಮ ಬಾಸ್ಗೋಸ್ಕರ ಮುಡಿಪಿಟ್ಟಿದ್ದೀನಿ, ಇನ್ನು ನನ್ನ ಪ್ರಾಣ ಕೊಡಲ್ವ ಅಂತೀನ? ಒಂದು 10 ನಿಮಿಷ ಇರಿ. ಏ, ಬರದೇ ಇದ್ರೆ ಗೊತ್ತಲ್ಲ, ನೀ ಡಿ ಬಾಸ್ ಅಭಿಮಾನಿಯೇ ಅಲ್ಲ. ಸಾರಿ ಬಾಸ್, ನಾನು ಸಾಯ್ತಾ ಇದ್ದೀನಿ ಅಂತ ನಮ್ಗೆ ಬೇಜಾರಾಗ್ತಾ ಇಲ್ಲ. ಇನ್ನು ಮುಂದೆ ನಿಮ್ಮನ್ನ ನೋಡೋದಾಗಲಿ, ನಿಮ್ಮ ಬಗ್ಗೆ ಮಾತಾಡೋದಾಗಲಿ, ನಿಮ್ಮ ಖುಷಿನ ನೋಡೋಕ್ಕೆ ನಾನು ಇರಲ್ವಾ ಅಂತ ನಮ್ಗೆ ಬೇಜಾರಾಗ್ತಾ ಇದೆ.
ಆದರೂ ಪರವಾಗಿಲ್ಲ ಬಾಸ್, ನಾನು ಸಾಯ್ತಾ ಇರೋದು ನಿಮ್ಮ ಅಭಿಮಾನಿಯಾಗಿ. ಇನ್ನೊಂದು ಜನ್ಮವಿದ್ರೆ ನಿಮ್ಮ ಅಭಿಮಾನಿಯಾಗಿ ಹುಟ್ಟು ಬರ್ತೀನಿ ಬಾಸ್. ಈಗ ಸಾರಿ ಬಾಸ್. ಏನಣ್ಣ ಇವನು ಬಂದೇ ಬಿಟ್ನಲ್ಲ. ಬೇಡ ಕನು ಬೇಡ, ಬನ್ನಿ ನನ್ನ ಪ್ರಾಣ ತಗೊಳ್ಳಿ. ಹೀಗೂ ಅಭಿಮಾನಿಯಾಗಿರ್ತಾರೆ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ಛೇ, ತಪ್ಪಾಗ್ಬಿಟ್ರೆ ಕಣ್ರು. ಸಾರಿ ಬಾಸ್. ಯಾವಾಗಲೂ ಡಿ ಬಾಸ್ ಅಂತೀರ, ಯಾರಾದ್ರೂ ಬಂದು ಡಿ ಬಾಸ್ಗೋಸ್ಕರ ಪ್ರಾಣ ಕೊಡು ಅಂದ್ರೆ ಏನು ಮಾಡ್ತೀಯ? ಕಣ್ಣು ಮುಚ್ಕೊಂಡು ಪ್ರಾಣ ಕೊಟ್ಟು ಬಿಡ್ತೀನಿ. ಅವತ್ತೇನು ಹೇಳಿದ್ದು ಅದು ನೀವು ನಿಜ ಮಾಡಿಬಿಟ್ಟೆಲ್ಲು? ನೋಡಿ ಸ್ನೇಹಿತರೆ, ನೀವು ಯಾರ ಜೊತೆನಾದರೂ ಗಲಾಟೆ ಮಾಡಿಕೊಂಡ್ರೆ ಅದನ್ನು ಅಲ್ಲೇ ಅಲ್ಲೇ ಬಗೆಹರಿಸ್ಕೊಳ್ಳಿ. ಅವನು ಯಾವುದೇ ಹೀರೋನ ಇಷ್ಟಪಟ್ಟಿರ್ತಾನೆ ಅದನ್ನೇ ಮುಂದೆ ಇಟ್ಟು ಬೇರೆಯವ್ರ ಜೀವನ ಜೊತೆ ಆಟ ಆಡಬೇಡಿ. ಎಲ್ಲ ಹೀರೋಗಳನ್ನು ಇಷ್ಟಪಡಿ, ಎಲ್ಲರನ್ನು ಬೆಳೆಸಿ, ಸಿನಿಮಾ ನೋಡಿ, ಖುಷಿಪಡಿ, ಆದರೆ ಸಾಯಂ ಜೊತೆ ಆಟ ಆಡಬೇಡಿ. ಈಗ ನೋಡಿದ್ರಲ್ಲ, ಡಿ ಬಾಸ್ ಅಭಿಮಾನಿ ಒಬ್ಬರು ಅವ್ರ ಪ್ರಾಣನೇ ಕೊಟ್ಟರು, ಪ್ರಾಣ ಕೇಳಿದವನು ಆಮೇಲೆ ಪಶ್ಚಾತ್ತಾಪ ಪಡ್ರು. ಅದಕ್ಕೆ ಯಾರ ಪ್ರಾಣದ ಜೊತೆ ಆಟ ಆಡಬೇಡಿ, ಆಮೇಲೆ ಪಶ್ಚಾತ್ತಾಪ ಪಡಬೇಡಿ. ಇದು ಒಬ್ಬ ಡಿ ಬಾಸ್ ಅಭಿಮಾನಿಯ ಕತೆ, ಇದು ಎಲ್ಲರಿಗೂ ಅರ್ಪಣೆ.